ಇನ್ನು ಮಳೆ ಬಂದ್ರೆ ಸಾಕು ಸರ್ಕಾರಿ ಕಟ್ಟಡಗಳ ಸ್ಥಿತಿಯೂ ಕೂಡ ಅಧೋಗತಿಗೆ ಹೋಗಿರುತ್ತೆ ಮಳೆ ಬಂದ್ರೆ ತಹಶೀಲ್ದಾರ್ ಕಚೇರಿಯೇ ಸುರಿವಂತ ಸ್ಥಿತಿ ಹಾವೇರಿಯ ತಹಶೀಲ್ದಾರ್ ಕಚೇರಿಯಲ್ಲಿರುವಂತಹ ಭೂಮಾಪಕರ ಇಲಾಖೆ ಇದು ಮೊದಲ ಮಹಡಿಯಲ್ಲಿ ಭೂಮಾಪಕರ ಇಲಾಖೆ ಇದೆ ಇನ್ನು ಮಳೆ ನೀರಿನಿಂದ ರಕ್ಷಣೆ ಪಡೆಯೋದಕ್ಕೆ ಟಾರ್ಪಲಿನ್ ಕಟ್ಟಿಕೊಂಡು ಪಾಪ ಸಿಬ್ಬಂದಿಗಳು ಕೆಲಸ ಮಾಡುವಂತ ಪರಿಸ್ಥಿತಿ ಕೊಠಡಿಯಲ್ಲಿ ಟಾರ್ಪಲಿನ್ ಕಟ್ಟಿಕೊಂಡು ಮಳೆಯಿಂದ ರಕ್ಷಣೆ ಪಡೆಯತಾ ಇದ್ದಾರೆ ಟಾರ್ಪಲಿನ್ ಕೆಳಗೆ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿ ಇವರು ನೀರು ಸಂಗ್ರಹಕ್ಕೆ ಕೊಠಡಿಯಲ್ಲಿ ಒಂದು ಬಕೆಟ್ ಇಟ್ಟಿದ್ದಾರೆ ಅಂತ ಪಾಪ ಸಿಬ್ಬಂದಿಗಳು ನೂರಾರು ವರ್ಷಗಳ ದಾಖಲೆ ರಕ್ಷಣೆ ಮಾಡೋದೇ ದೊಡ್ಡ ಸವಾಲಾಗಿದೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವಂತೆ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಸಿಬ್ಬಂದಿ ಇನ್ನು ಮೇಲಾಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಇಲ್ಲ ನೋಡಿ ಸರ್ಕಾರಿ ಅಧಿಕಾರಿಗಳಾದ್ರೆ ಹೇಗೆ ಕೆಲಸ ಮಾಡಬೇಕು ಹೇಳಿ ನಾವೇ ಆಫೀಸ್ಗಳನ್ನು ನೋಡಿ ಕೆಲಸಕ್ಕೆ ಹೋಗ್ತೀವಿ ಆಫೀಸ್ ಹೇಗಿದೆ ಚೆನ್ನಾಗಿದೆಯಾ ನೋಡೋದಕ್ಕೆ ಚೆನ್ನಾಗಿದೆಯಾ ವ್ಯವಸ್ಥೆ ಇದೆಯಾ ಅಂತ ಹೇಳಿ ಹೋಗ್ತೀವಿ ಆದರೆ ನಮ್ಮ ಸರ್ಕಾರಿ ನೌಕರರ ಪರಿಸ್ಥಿತಿ ಕೇಳಿದ್ರೆ ನೀವು ಮಳೆಗಾಲ ಬಂದ್ರೆ ಸಾಕು ಅವರನ್ನು ಛತ್ರಿ ಹಿಡ್ಕೊಂಡು ಆಫೀಸ್ ಒಳಗಡೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ಇದೆ ಸಾಕಷ್ಟು ಕಡೆ ಅದು ಕಂದಾಯ ಇಲಾಖೆಯಲ್ಲಂತೂ ಈ ಆಫೀಸ್ಗಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗಿದೆ ಅಲ್ಲಿ ಕಂದಾಯ ದಾಖಲೆಗಳು ಇರ್ತವೆ ಯಾವುದೋ ಕಾಲದಲ್ಲ ಕಂದಾಯ ದಾಖಲೆಗಳು ನೋಡಿ ಹಾಗೆ ರಾಶಿ ಹಾಕಿರ್ತಾರೆ ಅದರಲ್ಲಿ ನಿಮ್ಮ ಮನೆ ದಾಖಲೆ ಇರುತ್ತೆ ಸರ್ವೆ ದಾಖಲೆ ಇರುತ್ತೆ ಜಮೀನಿನ ದಾಖಲೆ ಇರುತ್ತೆ ಒಂದು ಮಳೆಗಾಲ ಬಂದ್ರೆ ಆ ಎಲ್ಲ ದಾಖಲೆ ಉಡಿಸ್ ನಿಮಗೆಲ್ಲಾದರೂ 1980 ರಲ್ಲಿ ನಮ್ಮ ಜಮೀನಿನ ಮೂಲ ಯಾರಿದ್ದಾರೆ ಹುಡುಕಬೇಕು ಅಂತ ಹೋದ್ರೆ ನಿಮಗೆ ಆ ಡಾಕ್ಯುಮೆಂಟ್ ಸಿಗೋದೇ ಇಲ್ಲ ಒಂದ ಇಲಿ ತಿಂದಿರುತ್ತೆ ಇನ್ನ ಹೆಗ್ಗಣಗಳು ತಿಂದಿರ್ತವೆ ಇಲ್ಲ ಮಳೆಗೆ ಅದು ಏನು ಬರ್ದಿದ್ದಾರೆ ಒಂದು ಗೊತ್ತಾಗೋದಿಲ್ಲ ನೋಡಿ ಆ ಹನಿ ಮಳೆ ಹನಿ ಅದು ಬಿಲ್ಡಿಂಗ್ ನೋಡಿ ಯಾವತ್ತು ಬೀಳುತ್ತೆ ಏನು ಕತೆ ಗೊತ್ತಿಲ್ಲ ಮಳೆಗಾಲ ಬಂದ್ರೆ ಇದೇ ಪರಿಸ್ಥಿತಿ ಅದಕ್ಕೆ ಟಾರ್ಪಲಿನ್ ಕಟ್ತಾರಂತೆ ಟಾರ್ಪಲಿನ್ ಕಟ್ಟಿ ಪಾಪ ಕೆಲಸ ಮಾಡ್ತಾರಂತೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಕಂದಾಯ ಇಲಾಖೆಗೆ ಅಂತ ಇಡೀ ಸರ್ಕಾರ ನಡೆಯೋದೆ ಇಡೀ ನಮ್ಮ ರಾಜ್ಯ ನಡೆಯೋದೆ ಕಂದಾಯ ಇಲಾಖೆಯಲ್ಲಿ ಸಂಗ್ರಹವಾಗುವ ತೆರಿಗೆಯಿಂದ ಆದರೆ ಅವರಿಗೆ ಒಂದು ಕಟ್ಟಡದ ಭಾಗ್ಯ ಇಲ್ಲ ಯಾಕೆ ಎಲ್ಲೆಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಕಂದಾಯ ಇಲಾಖೆಗಳನ್ನು ನವೀಕರಣ ಯಾಕೆ ಮಾಡ್ತಾ ಇಲ್ಲ ನೀವು 50 ವರ್ಷ 60 ವರ್ಷ ಇನ್ನೊಂದು ವಿಪರ್ಯಾಸ ಅಂದರೆ 10-15 ವರ್ಷದಲ್ಲಿ ಕಟ್ಟಿರುವಂಥ ಕಂದಾಯ ಇಲಾಖೆಗಳಿದಾವಲ್ಲ ಒಂದಷ್ಟು ಕಟ್ಟಡಗಳು ಅವು ಕೂಡ ಸೋರ್ತಾ ಇದ್ದಾವೆ 10-15 ವರ್ಷದಿಂದ 40% ಕಮಿಷನ್ನು ಈ ಕಮಿಷನ್ ತಗೊಂಡ್ರೆ ಇನ್ನೇನಾಗುತ್ತೆ ಇದೇ ಪರಿಸ್ಥಿತಿ ಪಾಪ ನೋಡಿ ಹೇಗೆ ಟಾರ್ಪಲಿನ್ ಕಟ್ಟಿದ್ದಾರೆ ಒಂದೊಂದು ಬಕೆಟ್ ಇಟ್ಟಿದ್ದಾರೆ ಆ ನೀರು ಖಾಲಿ ಮಾಡೋದಕ್ಕೆ ಇದೇನು ಸರ್ಕಾರಿ ಕಚೇರಿನೋ ಅದು ಏನು ಕತೆನೋ ದೇವರೇ ಬಲ್ಲ ಖುಷಿ ಅವರಿಗೆ ದೇವರಿಗೆ ಖುಷಿ ಇದೆಲ್ಲ